ಅವ್ವ ಕಣ್ಣು ನಮ್ ಜೀವ ಕಣ್ಣು ನಮ್ ಅವ್ವ ಕಣ್ಣು ನಮ್ ಜೀವ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಮ್ಮದೊಂದು ವಾಯ್ಸ್ ಓವರ್ ವೀಡಿಯೋ ಬರ್ತಾ ಇದೆ. ಯಾಕಪ್ಪ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದ KSRTC ಮೋಡ್ನ, ಅದು ನಮ್ಮ ಕನ್ನಡದವರು ಮೋಡ್ನ ಮಾಡಿಸಿದ್ದಾರೆ. ಮತ್ತು ಮೋಡು ರಿಲೀಸ್ ಆಗೈತೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಬೇಕು. ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ಲು ನೋಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಕನ್ನಡ ಅಭಿಮಾನಿಗಳು ಕನ್ನಡಿಗರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂತಂದರೆ ನೋಡ್ರಿ, ನಮ್ಮ ಡ್ರೈವರ್ ಆಲೆ ಫುಲ್ ವೀವಿಂಗ್ ಆ್ಯಂಗಲ್ ತೋರಿಸೋ ಅಂದರೆ ಹಂಗೆ ಸುಮ್ಮನೆ ಡ್ಯಾನ್ಸ್ ಮಾಡೋದೇ ಆಗ್ಬಿಟ್ಟೈತೆ. ನಮ್ಮ ಕರ್ನಾಟಕ ಮೋಡ್ ರಿಲೀಸ್ ಆಗೈತೆ ಅಂತೆಲ್ಲ ಹೆವಿ ಡ್ಯಾನ್ಸ್ ಮಾಡ್ತದೆ. ನನ್ನ ಏನಾಗುತ್ತೋ ಗೊತ್ತಿಲ್ಲ. ಈ ಮೋಡ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ಗಳನ್ನು ಹೇಳ್ತಾ, ಮತ್ತು ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಅಂದರೆ ನನಗೆ ಕಂಡಂತಹ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಹೇಳ್ಬೇಕಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ಕನ್ನಡದವರು, ನಾವು ಕನ್ನಡದವ್ರನ್ನ ಬೆಳೆಸ್ಬೇಕು, ಕನ್ನಡಿಗರನ್ನ ಉಳಿಸ್ಬೇಕು, ಎಲ್ಲರೂ ಕನ್ನಡದವರು ಕನ್ನಡದವ್ರನ್ನ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮೋಡ್ ಬಂದುಬಿಟ್ಟು ಟೀಮ್ SV ಗೇಮಿಂಗ್ ಅವರು. ಅಂದರೆ ನಿಮಗೆಲ್ಲ SV ಗೇಮಿಂಗ್ಸ್, SV ಡ್ರೈವಿಂಗ್ ಗೇಮ್ಸ್ ಅವ್ರಿಗೆ ಗೊತ್ತು. ಅವರ ಒಂದು ಸಬ್ ಚಾನಲ್ ಆಗಿರ್ತಕ್ಕಂಥ ಟೀಮ್ SV ಗೇಮಿಂಗ್ ಅವರ ಚಾನಲಲ್ಲಿ ಇದು ರಿಲೀಸ್ ಆಗಿದೆ. ಈ ಮೋಡನ್ನು ಮಾಡಿಸಿರ್ತಕ್ಕಂಥವರು ಸ್ಟಾರ್ ಕ್ರಿಯೇಷನ್ ಅವರು ಮಾಡಿಸಿದ್ದಾರೆ. ಈ ಮೋಡ್ ಬಂದುಬಿಟ್ಟು ಸೂಪರ್ ಆಗಿದೆ. ಹೇಳ್ಬೇಕಂತಂದರೆ ಇದಕ್ಕೆ ಬೇರೆ ಮಾತೇ ಇಲ್ಲ, ಫುಲ್ಲು ಔಟ್ಸೈಡ್ ವ್ಯೂವಿಂಗ್ ಎಲ್ಲ ನೋಡ್ತಾ ಇದ್ದೀರ ನೀವೇ. ಏನಪ್ಪ ಅಂತಂದರೆ ಈ ಮೋಡ್ನ ಒಂದು ನಾವು ಯೂರೋ ಟ್ರಕ್ ಸಿಮ್ಯುಲೇಟರ್ಗೆ ಕಂಪೇರ್ ಮಾಡಬಹುದು. ಯಾವುದೇ ಒಂದು ಒಂದು ಯಾವುದು ಚೆನ್ನಾಗಿಲ್ಲ ಅಂತ ಏನು ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ಎಲ್ಲ ಸರಿ ಮಾಡಿಸಿದ್ದಾರೆ ನಮ್ಮ ಟೀಮ್ SV ಗೇಮಿಂಗ್ ಅವರು. ಅವರಿಗೂ ಈ ಕ್ರೆಡಿಟು ಭಾಳ ಚೆನ್ನಾಗಿದೆ ಈ ಮೋಡ್ ಬಗ್ಗೆ ಅಂತ ಕ್ರೆಡಿಟ್ ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಈ ಮೋಡಲ್ಲಿ ಯಾವುದೇ ಒಂದು ಕೆಟ್ಟದೇನು ಇದಿಲ್ಲ, ಒಳ್ಳೆ ಸಖತ್ತಾಗಿದೆ. ಈ ಮೋಡ್ ಮುಂಚೆ ಒಂದು ಸ್ವಲ್ಪ ನಾವು ಕೊಟ್ಟಿದ್ರು ಫಸ್ಟ್ಗೆ ಈ ಮೋಡ್ ರಿವ್ಯೂಗೆ ಫಸ್ಟ್ V1 ಮಾಡಿದ್ರು ಇವರು. ಇದನ್ನು ಏನಪ್ಪ ಅಂತಂದರೆ ಇದರಲ್ಲಿ ಸ್ವಲ್ಪ ಸ್ಪೀಡು ಜನಗಳು ಇರಲಿಲ್ಲ ಆವಾಗ. ಇವಾಗ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟಾರೆ, ಈಗ ಏನೇನಿಲ್ಲ ಅನ್ನಂಗಿಲ್ಲ, ಎಲ್ಲ ಸೂಪರಾಗಿದೆ. ಈ ಮೋಡ್ ಬಗ್ಗೆ ನೀವು ಬೇರೆ ಮಾತೇ ಇಲ್ಲ. ಅವ್ರ ಆ್ಯನಿಮೇಷನ್ ಕೀಸ್ ಇದ್ದಾವೆ, ಅವನ್ನ ಹೆಂಗೆ ಯೂಸ್ ಮಾಡ್ಬೇಕಂತಲೂ ಹೇಳ್ಕೊಂಕೊಡ್ತೀನಿ. ಎಲ್ಲ ವೀಡಿಯೋನ ಫುಲ್ ಕ್ಲೀನಾಗಿ ವಾಚ್ ಮಾಡಿದರೆ ನಿಮಗೂ ಗೊತ್ತಾಗುತ್ತೆ. ಮೊದಲನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಈ ಫ್ರಂಟಲ್ಲಿ ಇರ್ತಕ್ಕಂಥ ಇಂಜಿನ್ ಡೋರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಡ್ರೈವರ್ನ ರೈಟ್ ಸೈಡಿಗೆ ಇರುತ್ತೆ. ಇದು ನೀವು ಪಕ್ಕ ನೋಡ್ಕೊಬೇಕು ಕ್ಲೀನಾಗಿ. ಎರಡನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಡ್ರೈವರ್ ಸೈಡ್ ಅಂದರೆ ಡ್ರೈವರ್ ಡೋರ್ನ ಓಪನ್ ಮಾಡುತ್ತೆ. ನೆಕ್ಸ್ಟ್ ಹೇಳ್ಬೇಕಪ್ಪ ಅಂತಂದರೆ ಮೂರನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಫುಲ್ಲು ಝೂಮ್ ಮಾಡಬೇಕಾಗುತ್ತೆ. ನಾವು ಏನಪ್ಪ ಅಂದರೆ ಇಲ್ಲಿ ವಿಂಡೋಸ್ನ ಓಪನ್ ಮಾಡೋದಕ್ಕೋಸ್ಕರನೇ ಮಾಡ್ತಿದ್ದಾರೆ ಅವರು. ಯಾಕಪ್ಪ ಅಂತಂದರೆ ಈಗ ಬಸ್ನಲ್ಲಿ ಹೋಗೋಕ್ಕರ ಎಲ್ಲ ಗಾಳಿ ಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಡ್ರೈವರ್ಸ್ ಎಲ್ಲರಿಗೂ ಯೂಸ್ ಆಗಲಿ ಅಂತೇಳಿ ಜನಗಳಿಗೆ ಸೂಪರಾಗಿ ಒಂದು ವ್ಯೂವಿಂಗ್ ಆ್ಯಂಗಲ್ ಮಾಡಿದ್ದಾರೆ ಅವರು. ಎಲ್ಲ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಎಡಿಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಹೇಳ್ಬೇಕಪ್ಪ ಅಂತಂದರೆ ನಮ್ಮ ಕರ್ನಾಟಕ KSRTC ಮೋಡ್ ಮುಂದೆ ಬೇರೆ ಯಾವ KSRTC-ನೂ ಅದಕ್ಕೆ ಸಾರಿ ಸಾಟಿನೇ ಇಲ್ಲ. ಈಗ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಒಂದು ಕಂಪ್ಯಾರಿಸನ್ ಮಾಡ್ತೀವಿ ಒಂದು ಮೋಡ್ ಬಗ್ಗೆ. ಅಂದರೆ ಕೇರಳದವ್ರದ್ದೊಂದು ಮೋಡ್ ಇದೆ KSRTC ಇದರಲ್ಲಿ. ಅಂದರೆ ಒಂದು ಟ್ರಾಫಿಕ್ ಡಿಫಿಕಲ್ಟ್ ಟ್ರಾಫಿಕ್ ಮೋಡಲ್ಲಿ ಬರ್ತಾ ಇರುತ್ತೆ, ಅದನ್ನು ನಾವು ನಿಲ್ಲಿಸಿ ಅದ್ರ ಬಗ್ಗೆ ಸ್ವಲ್ಪ ರಿವ್ಯೂ ನೋಡೋಣ ಅಂತ. ಹೆಂಗಿದೆ ಆ ಮೋಡು, ಈ ಮೋಡ್ ಹೆಂಗಿದೆ, ಇದರಲ್ಲಿ ಪ್ಯಾಸೆಂಜರ್ ಪಿಕಪ್ಸ್ ಹೆಂಗಿದೆ, ಎಲ್ಲ ಸಖತ್ತಾಗಿರ್ತಕ್ಕಂಥ ಒಂದು ಮೋಡ್ ಇದು. ಈ ಮೋಡ್ನ ಪಕ್ಕ ನೀವು ಡೌನ್ಲೋಡ್ ಮಾಡಲೇಬೇಕು, ಆದರೆ ಈ ವಿಡಿಯೋನ ಫುಲ್ ವಾಚ್ ಮಾಡಲೇಬೇಕು. ಯಾಕಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ, ಇದರಲ್ಲಿ ಪಾಸ್ವರ್ಡ್ ಇದೆ. ಈ ಮೋಡ್ನ ಹೆಂಗೆ ಡೌನ್ಲೋಡ್ ಮಾಡೋದಂತ ನಾನು ನೆಕ್ಸ್ಟ್ ಬೇಕಾದ್ರೆ ವಿಡಿಯೋ ಬೇಕಾದ್ರೆ ಮಾಡ್ತೀನಿ. ನೀವು ಕಮೆಂಟ್ ಮಾಡಿದರೆ ಒಂದು ಪಕ್ಕ ವಿಡಿಯೋ ಬರುತ್ತೆ. ಆದಷ್ಟು ಬೇಗ ಇದಕ್ಕೊಂದು 10 ಲೈಕ್ಸ್ನ ನಾನು ಟಾರ್ಗೆಟ್ ಕೊಡ್ತೀನಿ. ಸಾಕಪ್ಪ, 10 ಲೈಕ್ಸ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ. ನಮ್ಮ ಕನ್ನಡದವರಾಗಿ ಕನ್ನಡದವರಿಗೆ ಪಕ್ಕ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಈಗ ನೋಡಿ, ಈಗ KSRTC ಅಂದರೆ ಕರ್ನಾಟಕದ್ದು ಇದೆ, ಕೇರಳ ಇದೆ, ಇನ್ನು ಹಲವಾರು ರಾಜ್ಯಗಳು ಇವೆ. ಹೇಳ್ಬೇಕಪ್ಪ ಅಂತಂದರೆ ಈಗ ಕರ್ನಾಟಕದ ಒಂದು KSRTC ಮುಂದೆ ಬೇರೆ KSRTC ಅಂದರೆ ಕೇರಳ, ಇನ್ನು ಯಾವ್ಯಾವ ಇದಾವೆ KSRTC, ಆ KSRTC ಯಾವ ಇದ್ರ ಮುಂದೆ ಸರಿಸಾಟಿನೇ ಇಲ್ಲ. ನೋಡಿ ಬೇಕಾದ್ರೆ ಈಗ ನೀವು ನೋಡ್ತೀರಾ, ನಾನೊಂದು ವ್ಯೂವಿಂಗ್ ಆ್ಯಂಗಲ್ನ ತೋರಿಸ್ತೀನಿ. ನಮ್ಮ ಕರ್ನಾಟಕದ KSRTC ನೋಡಿ, ಮಗ್ಲಾಗಿರಕ್ಕಂತಹ ಕೇರಳ KSRTC ನೋಡಿ, ಯಾವುದು ನಿಮಗೆ ಮಾಸ್ ಲುಕ್ಕ ಕಾಣುತ್ತೆ ಅಂತ ನೀವು ಒಂದು ಕಮೆಂಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಕನ್ನಡದವರು ಪಕ್ಕ ಫಸ್ಟ್ ಬಂದು ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕಮೆಂಟ್ ಮಾಡಬೇಕು, ಹಾಗೂ ಹೆಂಗಿದೆ ವಿಡಿಯೋ ಅಂತಲೂ ಕಮೆಂಟ್ ಮಾಡಿ.
ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಈಗ ಕೇರಳ KSRTC ನೋಡಿ ಹೆಂಗಿದೆ, ನಮ್ಮ ಕರ್ನಾಟಕ KSRTC ನೋಡಿ ಹೆಂಗಿದೆ. ಮಾಸ್ ಗತ್ತನ್ನು ಒಂದು ಇದೆ, ಅದು ಆ ಗತ್ತನ್ನು ಉಳಿಸ್ಕೊಂಡಿರ್ತಕ್ಕಂತಹದ್ದೇ KSRTC ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಭಾಳ ಮಾತಾಡಿದ್ದೀನಿ ಅನಿಸುತ್ತೆ. ಆದರೂ ನನಗೆ ಸಪೋರ್ಟ್ ಮಾಡಬೇಕು ನೀವು ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದರೆ ಏನಪ್ಪ ಅಂದರೆ ಇಲ್ಲಿ ಲಾಸ್ಟಿಗೆ ಒಂದು ಪ್ಯಾಸೆಂಜರ್ ಪಿಕಪ್ ಅಂತ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋನ ನೋಡಿ. ಏನಪ್ಪ ಅಂತಂದರೆ ಇಲ್ಲಿ ಪ್ಯಾಸೆಂಜರ್ ಪಿಕಪ್ ಟೂ ಸೈಡಲ್ಲಿ ಪ್ಯಾಸೆಂಜರ್ ಪಿಕಪ್ ಆಗುತ್ತೆ ಬಸ್ ಮಾಡು, ಅದೊಂದು ಬೇಡದ ಒಂದು ವಿಷಯ ಆಗ್ಬಿಟ್ಟೈತೆ ಇದರಲ್ಲಿ. ಏನಪ್ಪ ಅಂದರೆ ಒಂದವರಿಗೆ ಹೆಡ್ ಸೈಡಿಂದ ಬಸ್ಸಲ್ಲಿ ಪಿಕಪ್ ಆಗ್ತೈತೆ ಪ್ಯಾಸೆಂಜರ್, ಅದೊಂದು ಬಿಟ್ಟುಬಿಟ್ರೆ ಇದರಲ್ಲಿ ಮಸ್ತಾಗಿದೆ. ಒಂದು ಸ್ಪೀಡ್ ಅನ್ನೋದು ಮಸ್ತ್ ಕ್ಲಿಯಾರಿಟಿಯಾಗಿ ಕೊಟ್ಬಿಟ್ಟಿದ್ದಾರೆ ಮೋಡನ್ನು. ಟೀಮ್ ಎಸ್ ಬಿ ಗೇಮಿಂಗ್ ಅವ್ರಿಗೆ ಒಂದು ಜೈ ಅಂತ ಹೇಳ್ಕೊಂತ, ಕನ್ನಡಕ್ಕೆ ಜೈ, ಕನ್ನಡಕ್ಕೆ ಜೈ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಾಯ್ಸ್ ಓವರ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಸಹಕಾರ ಬೇಕೇ ಬೇಕು, ನನಗೆ 10 ಲೈಕ್ಸ್ ಕಂಪ್ಲೀಟ್ ಮಾಡ್ತೀರ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್ ವಿಡಿಯೋ ಸಿಗೋಣ.